ಆಸ್ಪತ್ರೆ ಖಾಲಿ ಖಾಲಿ ಆದರೂ ಖಾಸಗಿ ಚಿಕಿತ್ಸೆಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವಂತಹ ಭಾಗ್ಯ ಅಂತಹ ಚಿತ್ರಣ ಕಂಡು ಬರ್ತಾ ಇದೆ ರಾಜ್ಯದಲ್ಲಿ ಕೋವಿಡ್ ಸೋಂಕಿತರಿಗಾಗಿ ಅನಗತ್ಯ ವೆಚ್ಚ ಮಾಡ್ತಾ ಇದೆ ಬಿಬಿಎಂಪಿ ಖಾಸಗಿ ಆಸ್ಪತ್ರೆಗೆ ಪ್ರತಿದಿನ 10 ಲಕ್ಷ ವೆಚ್ಚ ಮಾಡ್ತಾ ಇದೆ ಬಿಬಿಎಂಪಿ ಹಾಗಂತ ಸರ್ಕಾರಿ ಆಸ್ಪತ್ರೆಗಳು ಫುಲ್ ಏನಲ್ಲ ಖಾಲಿ ಹೊಡಿತಾ ಇದೆ ಸರ್ಕಾರಿ ಆಸ್ಪತ್ರೆಯ ಹಾಸಿಗೆಗಳಿದ್ರೂ ಕೂಡ ಖಾಸಗಿ ಆಸ್ಪತ್ರೆಗಳಿಗೆ ಡಿಮ್ಯಾಂಡ್ ಹಾಗಾಗಿ ಸರ್ಕಾರಿ ವೆಚ್ಚದಲ್ಲಿ ಖಾಸಗಿ ಆಸ್ಪತ್ರೆಯನ್ನ ಸೇರ್ತಾ ಇದ್ದಾರೆ ಸೋಂಕಿತರು ಕೋವಿಡ್ ಸೋಂಕಿತರಿಗಾಗಿ ಅನಗತ್ಯ ವೆಚ್ಚ ಮಾಡುತ್ತಿರುವಂತ ಬಿಬಿಎಂಪಿ ಪ್ರತಿದಿನ ಖಾಸಗಿ ಆಸ್ಪತ್ರೆಗೆ 10 ಲಕ್ಷ ವೆಚ್ಚ ಮಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಬೆಡ್ ಭರ್ತಿಯಾದರೆ ಖಾಸಗಿಗೆ ಶಿಫಾರಸು ಮಾಡಬೇಕು ಆದರೆ ಎರಡನೇ ಅಲೆಯಲ್ಲಿದ್ದಂತಹ ಈ ನಿಯಮವನ್ನು ತೆಗೆದು ಹಾಕಿದೆ ಸರ್ಕಾರ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಯ 1200 ಹಾಸಿಗೆ ಖಾಲಿ ಇದೆ ಆದರೂ 191 ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪ್ರತಿ ಸೋಂಕಿತರಿಗೆ 7 ದಿನದಿಂದ 10 ದಿನಗಳವರೆಗೆ ಚಿಕಿತ್ಸೆ ಕೊಡಕಾಗುತ್ತೆ ಖಾಸಗಿ ಆಸ್ಪತ್ರೆಯ ಸರ್ಕಾರಿ ಕೋಟಾದ ಹಾಸಿಗೆಗೆ 5000 ಆಕ್ಸಿಜನ್ ಹಾಸಿಗೆಗೆ 7000 ಐಸಿಯು ಹಾಸಿಗೆಗೆ 8000 ನಿಗದಿಯಾಗಿದೆ ವೆಂಟಿಲೇಟರ್ ಸಹಿತ ಐಸಿಯುಗೆ ನಿತ್ಯ 10000 ಶುಲ್ಕ 54 ಸೋಂಕಿತರ ಸಾಮಾನ್ಯ ಹಾಸಿಗೆಗೆ ನಿತ್ಯ 270000 ರೂಪಾಯಿ ವೆಚ್ಚ 58 ಸೋಂಕಿತರ ಆಕ್ಸಿಜನ್ ಹಾಸಿಗೆಗೆ ನಿತ್ಯ 405000 ರೂಪಾಯಿ ಪಾವತಿ 33 ಸೋಂಕಿತರ ವೆಂಟಿಲೇಟರ್ ಐಸಿಯು ಹಾಸಿಗೆಗೆ 330000 ರೂಪಾಯಿ ಖರ್ಚು ಔಷಧಿ ಪರೀಕ್ಷೆ ವೆಚ್ಚ ಇದೆಲ್ಲವನ್ನ ಪ್ರತ್ಯೇಕವಾಗಿ ಬರೆಸ್ತಾ ಇದೆ ಬಿಬಿಎಂಪಿ ಅನಗತ್ಯವಾಗಿ 10 ಲಕ್ಷಕ್ಕೂ ಹೆಚ್ಚು ಹಣವನ್ನ ಬಿಬಿಎಂಪಿ ವೆಚ್ಚ ಮಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಖಾಲಿ ಹೊಡಿತಾ ಇದೆ ಆದರೆ ಸರ್ಕಾರಿ ದುಡ್ಡಲ್ಲೇ ಖಾಸಗಿ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ಕೊಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇರುವಂತದ್ದು ಅನಗತ್ಯವಾಗಿ ವೆಚ್ಚ ಮಾಡ್ತಾ ಇದೆ ಬಿಬಿಎಂಪಿ ಸರ್ಕಾರಿ ಆಸ್ಪತ್ರೆ ಖಾಲಿ ಇದ್ದರೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಭಾಗ್ಯ ಸೋಂಕಿತರಿಗೆ ಬೆಂಗಳೂರಲ್ಲಿ ಕೋವಿಡ್ ಬೆಡ್ಗಳು ಎಷ್ಟು ಮೀಸಲಿಡಲಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ 422 ಭರ್ತಿಯಾಗಿರುವಂತಹ ಹಾಸಿಗೆ ಇನ್ನೂ ಕೂಡ 1158 ಹಾಸಿಗೆಗಳು ಹಾಗೆ ಖಾಲಿ ಇದೆ ಆದರೆ ಖಾಸಗಿ ವಲಯದಲ್ಲಿ 191 ಹಾಸಿಗೆಗಳು ಭರ್ತಿಯಾಗಿದೆ ಸರ್ಕಾರಿ ವೆಚ್ಚದಲ್ಲಿ ಸಾಮಾನ್ಯ ಬೆಡ್ಗಳು ಸರ್ಕಾರಿ ಆಸ್ಪತ್ರೆ ಚಿತ್ರಣ ನಿಮಗೆ ಎದುರಿಗೆ ಕಾಣುತ್ತೆ 398 ಎಚ್ಡಿಯು 70 ಐಸಿಯು ಬೆಡ್ಗಳಿವೆ ವೆಂಟಿಲೇಟರ್ ಸಹಿತ ಐಸಿಯು ವ್ಯವಸ್ಥೆ 123 ಬೆಡ್ಗಳಿವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳು ಖಾಲಿ ಇದ್ರೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅದರ ವೆಚ್ಚ ಅನಗತ್ಯವಾಗಿ ಬಿಬಿಎಂಪಿ ಭರಿಸ್ತಾ ಇದೆ ಪ್ರತಿದಿನ 10 ಲಕ್ಷ ವೆಚ್ಚ ಮಾಡ್ತಾ ಇದೆ ಬಿಬಿಎಂಪಿ ಸಾಮಾನ್ಯ ಹಾಸಿಗೆ 270000 ವೆಚ್ಚ ಆಗ್ತಾ ಇದೆ ರೋಗಿಗಳ ದಿನದ ವೆಚ್ಚ ಇದು ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಈಗ ಸಂಪರ್ಕದಲ್ಲಿದ್ದಾರೆ ರಕ್ಷಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಖಾಲಿ ಇದ್ದು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಸೋಂಕಿತರು ಸೇರ್ಕೊಳ್ಳೋದಕ್ಕೆ ಅನುವು ಮಾಡ್ಕೊಳ್ಳೋದು ಸುಮ್ಮನೆ ಅನಗತ್ಯವಾಗಿ ವೆಚ್ಚ ಮಾಡ್ತಾ ಇದೆ ಬಿಬಿಎಂಪಿ ಸರ್ಕಾರ ಆ ನಿಯಮವನ್ನು ಯಾಕೆ ತೆಗೆದುಹಾಕ್ತು ಅಂತಂದರೆ ಸರ್ಕಾರಿ ಬೆಡ್ಗಳು ಭರ್ತಿಯಾದ ಮೇಲಷ್ಟೇ ಖಾಸಗಿಯಲ್ಲಿ ಭರ್ತಿ ಮಾಡಬೇಕು ಅಂತ ನಿಯಮ ಇತ್ತಲ್ವ ಅದನ್ನು ತೆಗೆದುಹಾಕೋದಕ್ಕೆ ಏನು ಕಾರಣ ಈಗ ಬಿಬಿಎಂಪಿ ಈ ರೀತಿ ಅನಗತ್ಯ ವೆಚ್ಚ ಮಾಡ್ತಾ ಇರೋದಕ್ಕೆ ಏನು ಕಾರಣ ಎಸ್ ಪ್ರತಿಮಾ ಖಂಡಿತವಾಗ್ಲಿಯೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಬೆಡ್ಗಳು ಭರ್ತಿಯಾದ ನಂತರವೇ ಖಾಸಗಿ ಆಸ್ಪತ್ರೆಗೆ ಪೇಷಂಟ್ನ ರೆಫರ್ ಮಾಡಬೇಕು ಹಾಗೆ ಖಾಸಗಿ ಆಸ್ಪತ್ರೆಯವರಿಗೆ ಕೊರೋನಾ ವಿಚಾರವಾಗಿ ಕೊರೋನಾ ಪೇಷಂಟ್ಸ್ ಯಾರೆಲ್ಲ ದಾಖಲಾತಿಯನ್ನು ಬಿಬಿಎಂಪಿ ಕೊಡುತ್ತೋ ಅಂತಹವರಿಗೆ ಸಂಪೂರ್ಣ ವೆಚ್ಚವನ್ನು ಭರಿಸಿಕೊಡುವಂತಹ ಹೊಣೆಗಾರಿಗೆ ಬಿಬಿಎಂಪಿಗೆ ಸೇರಿದ್ದು ಆದರೆ ಸರ್ಕಾರಿ ಬೆಡ್ಗಳು ಖಾಲಿ ಇದ್ದರೂ ಕೂಡ ಅದರಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಐಸಿಯು ವೆಂಟಿಲೇಟರ್ ಹಾಗೆ ಆಕ್ಸಿಜನ್ ಬೆಡ್ಗಳು ಕೂಡ ಖಾಲಿ ಇದೆ ಆದರೂ ಕೂಡ ಈ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಬೆಡ್ನ ಅಲರ್ಟ್ ಮಾಡ್ತಾ ಇರತಕ್ಕಂಥ
ಅಂತದ್ದು ನಿಜವಾಗ್ಲೂ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಅನಗತ್ಯವಾಗಿ ಒಂದು ಖರ್ಚನ್ನ ಬಿಬಿಎಂಪಿಯ ಮೇಲೆ ಹೊರಿಸಲಾಗ್ತಿದೆ, ಬಿಬಿಎಂಪಿ ಹೊತ್ಕೊಂತಾ ಇದೆ ಅಂತಕ್ಕಂಥದ್ದು ಕೂಡ. ಯಾಕೆಂದ್ರೆ ಇದು ಸಾರ್ವಜನಿಕರ ಹಣ, ಸಾರ್ವಜನಿಕರಿಂದ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ಅದರಿಂದ ಈಗಾಗಲೇ 3 ವರ್ಷಗಳಿಂದ ಬಿಬಿಎಂಪಿಯಲ್ಲಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಯಾವುದೇ ಹೊಸ ಕೆಲಸ ಕಾರ್ಯಗಳು, ರಸ್ತೆ ಮೂಲಭೂತ ಸೌಕರ್ಯಗಳು ನಡೆದಿಲ್ಲ. ಬಿಕಾಸ್ ಆಫ್ ಯಾಕೆ ಅಂತ ಅಂದ್ರೆ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಸಾಕಷ್ಟು ಹಣವನ್ನ ಸರ್ಕಾರ ಭರ್ತಿ ಮಾಡ್ತಾ ಬಂದಿದೆ ಹಾಗಾಗಿ ಅಂತ. ಸೊ ಹೀಗೆ ಅನಗತ್ಯವಾಗಿ ಪ್ರತಿ ದಿನಕ್ಕೆ 10 ಲಕ್ಷ ರೂಪಾಯಿ ಅಂತ ಅಂದ್ರೆ ಒಂದು ತಿಂಗಳಿಗೆ 3 ಕೋಟಿ ರೂಪಾಯಿ ವೆಚ್ಚವನ್ನ, ಅತಿ ಹೆಚ್ಚಿನ ವೆಚ್ಚವನ್ನ ಬಿಬಿಎಂಪಿ ಭರಿಸುವಂತದ್ದು ಸರ್ಕಾರದ ಮೇಲೆ ಆ ಒಂದು ಹೊರೆ ಬೀಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಯಾಕೆ ಈ ನಿರ್ಲಕ್ಷ್ಯ ಅಂತಕ್ಕಂಥದ್ದು? ಜೊತೆಗೆ ನಾವು ಇನ್ನೇನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಗ್ತಿಲ್ವಾ ಅಂತ ಅಂದ್ರೆ, ಕೊರೋನಾ ಎರಡನೇ ಅಲೆಯ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳು, ಸಾಕಷ್ಟು ನೋವು ಸಾವುಗಳನ್ನ ನೋಡಿದ್ವಿ. ಅಂತಹ ಸಂದರ್ಭದಲ್ಲೇನೆ ಸಾಕಷ್ಟು ಜನ ಸರ್ಕಾರಿ ಆಸ್ಪತ್ರೆಯನ್ನೇ ರೆಫರ್ ಮಾಡ್ತಿದ್ರು. ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಕೆಸಿ ಜನರಲ್ ಇರ್ಬೋದು, ಸಿ ವಿ ರಾಮನ್ ನಗರದಲ್ಲಿ ಇರುವಂತಹ ಆಸ್ಪತ್ರೆ ಇರ್ಬೋದು, ಹಾಗೇನೆ ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು. ಈ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡಲಿಕ್ಕೆ ಬಹಳಷ್ಟು ಜನ ಇಚ್ಛೆಯನ್ನ ಪಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ರಿಕವರಿ ರೇಟ್ ಬಹಳ ಚೆನ್ನಾಗಿತ್ತು, ಬಹಳ ಬೇಗ ಗುಣಮುಖರಾಗ್ತಿದ್ರು ಕೂಡ. ಆ ರೀತಿಯಾದಂತ ಎಲ್ಲಾ ಫೆಸಿಲಿಟಿಗಳನ್ನ ಈಗಾಗಲೇ ಮಾಡಲಾಗ್ತಿರ್ತಕ್ಕಂಥದ್ದು. ಜೊತೆಗೆ ಎರಡನೇ ಅಲೆಯ ಸಂದರ್ಭದಲ್ಲಿ ಅತಿ ಹೆಚ್ಚಿನ ICU ಬೆಡ್ಗಳನ್ನ, ಹಾಗೇನೆ ವೆಂಟಿಲೇಟರ್ ಬೆಡ್ಗಳನ್ನ, ಜೊತೆಗೆ ಅತಿ ಹೆಚ್ಚಿನ ಆಕ್ಸಿಜನ್ ಪೂರೈಸುವಂತಹ ಬೆಡ್ಗಳನ್ನ ಕೂಡ ಸರ್ಕಾರ ವ್ಯವಸ್ಥೆ ಮಾಡ್ಕೊಂಡಿದ್ದು. ಹಾಗಾದ್ರೆ ಆ ವ್ಯವಸ್ಥೆ ಎಲ್ಲ ಏನಾಯ್ತು? ಆ ವ್ಯವಸ್ಥೆ ಎಲ್ಲ ಇದ್ರೂ ಕೂಡ ಯಾಕೆ ಬಳಕೆ ಮಾಡ್ಕೊಂತಿಲ್ಲ? ಈ ಬಳಕೆ ಮಾಡ್ಕೊಳ್ಳದನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳಿದ್ರೂ ಕೂಡ ಖಾಸಗಿ ಆಸ್ಪತ್ರೆಗಳಿಗೆ ಅಲರ್ಟ್ ಮಾಡ್ತಾ ಇರುವಂತಹ ವಿಚಾರವಾಗಿ ಏನಾದರೂ ಹಿಂದ್ಗಡೆ ಲಾಬಿ ನಡೀತಿದೆಯಾ ಅನ್ನುವಂತಹ ಅನುಮಾನ ಕೂಡ ಶುರುವಾಗ್ತಾ ಇರ್ತಕ್ಕಂಥದ್ದು. ಅಥವಾ ಈ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ? ಈ ಅಲಾಟ್ಮೆಂಟ್ ಮಾಡುವಂತಹ ವಿಚಾರವಾಗಿ ಕೆಳ ಹಂತದಲ್ಲಿ ಅಲರ್ಟ್ ಮಾಡುವಂತವ್ರು ಯಾರಿದ್ದಾರೆ, ಅವರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಾ ಇಲ್ವಾ ಅಂತಹ ಅನುಮಾನಗಳು ಕೂಡ ಶುರುವಾಗ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.